ಕೊರೋನಾ ನಡುವೆ ಸಿನಿಪ್ರಿಯರಿಗೆ ಶಾಕ್. ಮನರಂಜನೆ ನೀಡಿ ಮೌನವಾದಳು ಶಾಂತಲಾ. ಸಿನಿಪ್ರಿಯರ ಮನಗೆದ್ದು ಇದೀಗ ಮೌನಕ್ಕೆ ಶರಣಾಗಿ ಇತಿಹಾಸದ ಪುಟ ಸೇರಲಿದ್ದಾಳೆ ಶಾಂತಲಾ. ಎಸ್, ಕಳೆದ 46 ವರ್ಷಗಳಿಂದ 1000 ಹೆಚ್ಚು ಸಿನಿಮಾಗಳ ಮೂಲಕ ಸಿನಿ ರಸಿಕರ ಮನಸ್ಸಿನಲ್ಲಿ ಉಳಿದಿದ್ದ ಶಾಂತಲಾ ಇನ್ಮುಂದೆ ಪ್ರದರ್ಶನ ನಿಲ್ಲಿಸಿದ್ದಾಳೆ. ವರನಟ ಡಾಕ್ಟರ್ ರಾಜ್ಕುಮಾರ್, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್, ರೆಬಲ್ ಸ್ಟಾರ್ ಅಂಬರೀಷ್, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸೇರಿದಂತೆ ಅನೇಕ ದಿಗ್ಗಜರ ಸಿನಿಮಾಗಳು ಪ್ರದರ್ಶನ ಕಂಡಿದ್ದ ಶಾಂತಲಾ ಚಿತ್ರಮಂದಿರ ಇನ್ಮುಂದೆ ನೆನಪು ಮಾತ್ರ. ಕನ್ನಡ, ತಮಿಳು, ತೆಲುಗು, ಹಿಂದಿ, ಇಂಗ್ಲಿಷ್ ಸೇರಿದಂತೆ ಹಲವು ಭಾಷೆಗಳ ಅತ್ಯುತ್ತಮ ಚಿತ್ರ ಪ್ರದರ್ಶಿಸಿದ್ದ ಸಾಂಸ್ಕೃತಿಕ ನಗರಿ ಮೈಸೂರಿನ ಶಾಂತಲಾ ಚಿತ್ರಮಂದಿರ ಇನ್ಮುಂದೆ ಪ್ರದರ್ಶನ ನೀಡುತ್ತಿಲ್ಲ. ವರನಟ ಡಾಕ್ಟರ್ ರಾಜ್ ಅವರ ಥಿಯೇಟರ್ ಎಂದೇ ಖ್ಯಾತಿ ಗಳಿಸಿದ್ದ ಈ ಚಿತ್ರಮಂದಿರ ಹಾಗೂ ಹಿಂದಿನ ಹಾಗೂ ಇಂದಿನ ಹಲವಾರು ನಟರ ಅಚ್ಚುಮೆಚ್ಚಿನದ್ದಾಗಿತ್ತು. ಶಿಸ್ತು, ಸ್ವಚ್ಛತೆ ಮೂಲಕ ಜನರ ಮನಮೋಹಕಗೊಳಿಸಿದ್ದ ಶಾಂತಲಾ ಟಾಕೀಸ್ ಜಾಗ ಅನಾಥಾಲಯಕ್ಕೆ ಸೇರಿದ್ದು ಇದೀಗ ಲೀಸ್ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ವಾಪಸ್ಸು ಅನಾಥಾಲಯ ಟ್ರಸ್ಟ್ಗೆ ವಹಿಸಬೇಕಾದ್ರಿಂದ ನೆರವು ಮಾಡಬೇಕಾಗಿದೆ. ಹೀಗಾಗಿ ಇತಿಹಾಸ ಪುಟಗಳಲ್ಲಿ ದಾಖಲಾಗಿದ್ದ ಶಾಂತಲಾ ಚಿತ್ರಮಂದಿರ ಇನ್ನು ಕೇವಲ ನೆನಪು ಮಾತ್ರ. ಏನ್ ಸರ್, ಏನಂದೆ ನೀನವನ್ನ? ಏನಂದೆ ಅವ್ರಿಗೆ? ಏನಂದೆ ನೀನವನ್ನ? ಯಾಕೆ ಸರ್ ಹೊಡಿತೀರಾ? ಇನ್ನೊಂದು ಸಲ ಆ ಶಬ್ದ ನಿನ್ ಬಾಯಿನಲ್ಲಿ ಬಂದ್ರೆ ಹೂತಾಕ್ಬಿಡ್ತೀನಿ ಬಡವ. ಹೆಣ್ಣ ನಿನ್ನಂತ ಚಂಡಾಲ್ ಗಂಡಸರು, ಹೆಣ್ಣು ಜನ್ಮ ಕೂಡ ತಾಯಿ ಕಣ, ಮೊದಲು ಅವಳಿಗೆ ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ, ಉದ್ಧಾರ ಆಗ್ತೀರಾ. ನಮ್ಮ ಚಿತ್ರಮಂದಿರ ಪ್ರಾರಂಭ ಆಗಿದೆ. ಈಗ 45 ವರ್ಷ ಆಯಿತು, 46 ವರ್ಷವೇ ಆಗಿರ್ಬೋದು. ನಾನು ಬಂದು 42 ವರ್ಷ ನನ್ನ ಸರ್ವಿಸ್ ಆಗಿದೆ ಇಲ್ಲಿ. ನಾನು 1977 ಇಲ್ಲಿ ಮ್ಯಾನೇಜರ್ ಆಗಿದ್ದೀನಿ. ಮ್ಯಾನೇಜ್ಮೆಂಟ್ ಯಾವ ಕುಂದು ಯಾವ ಕೊರತೆ ಏನೂ ಇಲ್ಲದೆ ಇದ್ದಂಗೆ, ಯಾವ ಕೆಟ್ಟ ಹೆಸರು ಬರದೇ ಇದ್ದಂಗೆ ನಾನು ನಡ್ಕೊಂಡಿದ್ದೀವಿ. ನಮ್ಮ ಸ್ಟಾಫ್ ಕೂಡ ಅಷ್ಟೇ ಆನೆಸ್ಟಾಗಿ ಅಷ್ಟೇ ಶಿಸ್ತಿಂದ ಇರೋದರಿಂದ ಇಡೀ ಸ್ಟೇಟಲ್ಲೇ ನಮಗೆ ಒಂದು ಒಳ್ಳೆಯ ಹೆಸರಿದೆ. ಸ್ಟೇ ನಾಟ್ ಮೈಸೂರು, ಇಡೀ ಸ್ಟೇಟಲ್ಲಿ ನೀವು ಬೆಂಗಳೂರು ತೊಗೋಬೋದು, ಇದು ಯಾವ ಊರಿಗೆ ಹೋದರೂ ಶಾಂತಲಾ ಅಂದರೆ ಎಲ್ಲ ಗುರುತಿಸ್ತಾರೆ. ಇವತ್ತಿಗೂ ಕೂಡ ನಮ್ಮ ಇಂಡಸ್ಟ್ರಿಯವರು ಇನ್ಕ್ಲೂಡಿಂಗ್ ಪಬ್ಲಿಕ್, ಆ ಒಂದು ಒಳ್ಳೆಯ ಹೆಸರು ಬರಬೇಕಾದ ಕಾರಣ ಏನು ಅಂದರೆ, ನಮ್ಮಲ್ಲಿ ಹೆಣ್ಮಕ್ಕಳಿಗೆ ಯಾರು ಚುಡಾಯಿಸಂಗಿಲ್ಲ, ಅವರು ಪೊಲೀಸ್ನಲ್ಲೂ ಪ್ರೊಟೆಕ್ಷನ್ ಕೊಡೋದು, ಅಂತಹ ಒಳ್ಳೆ ಪ್ರೊಟೆಕ್ಷನ್ ಕೊಟ್ಟಿದ್ದೀನಿ ನಾನು ಅವ್ರಿಗೆ. ಮತ್ತು ಕಾಳಸಂತೆಕೋರರು ಒಳಗೆ ತಲೆ ಎತ್ತಿ ಮಲಗಂಗಿಲ್ಲ ನನ್ನ ಹತ್ರ. ಸೊ ದಟ್ ಈಗ ತುಂಬ ಕ್ಲೋಸ್ ಆಗ್ತಾಯಿದೆ ಚಿತ್ರಮಂದಿರ, ಭಾಳ ದುಃಖ ಆಗ್ತಾಯಿದೆ. ನಮ್ಮಲ್ಲಿ ಸೌಂಡ್ ಇರ್ಬೋದು, ಲೈಟ್ ಇರ್ಬೋದು, ಶೌಚಾಲಯಗಳಿರ್ಬೋದು, ಯಾವುದಕ್ಕೂ ಏನು ಪಬ್ಲಿಕ್ಕೆ ಇಂಥ ತೊಂದರೆ ಅಂತ ಹೇಳಲ್ಲ ಯಾರು, ಹೇಳಂಗಿಲ್ಲ ಯಾರು, ಹೇಳೂ ಇಲ್ಲ ನಮಗೆ. ಈಗ ಮಲ್ಟಿಪ್ಲೆಕ್ಸ್ಗೆ ಬರ್ತಿದ್ದಂಥ ಒಂದು 25-30% ನಮಗೆ ಬರ್ತಾರೆ ಇವತ್ತಿಗೂ. ಹೆಣ್ಮಕ್ಕಳು ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಇದನ್ನ ಕರೆಯೋದೇ ಎಲ್ಲರೂ ಫ್ಯಾಮಿಲಿ ಥಿಯೇಟ್ರು ಅಂತ. ಪುಟ್ಟಣ್ಣ ಕಣಗಾಲದ ಒಳ್ಳೊಳ್ಳೆ ಪಿಕ್ಚರು, ರಾಜ್ಕುಮಾರ್ದು ಅತಿ ಹೆಚ್ಚು ಸಿನಿಮಾ ಸ್ಕ್ರೀನ್ ಮಾಡಿದಂಥ ಹೆಗ್ಗಳಿಕೆ ಶಾಂತಲಾದ್ದು, ಅತಿ ಹೆಚ್ಚು ಕೊನೆಯ ಚಿತ್ರ ಕೂಡ ನಮ್ಮಲ್ಲೇ ಹಾಕಿಸಿದ್ರು. ರಾಜ್ಕುಮಾರ್ ಅವರು ಬಂದಿದ್ದಾರೆ ನಮ್ಮ ಥಿಯೇಟ್ರಿಗೆ, ನಮ್ಮ ಜೊತೆ ಸಿನಿಮಾ ನೋಡಿದ್ದಾರೆ ಒಂದೇ ಒಂದು ಸಾರಿ ಕೇರಳ ಸಿನಿಮಾ ನಡೆಯುವಾಗ. ಮತ್ತು ವಿಷ್ಣುವರ್ಧನ್ ಬಂದಿದ್ದಾರೆ, ಅಂಬರೀಷ್ ಬಂದಿದ್ದಾರೆ, ಇಂಥವ್ರು ಬಂದಿಲ್ಲ ಅನ್ನಂಗಿಲ್ಲ, ಈಗಿನ ಪೀಳಿಗೆನಲ್ಲಿ ಎಲ್ಲರೂ ಬಂದಿದ್ದಾರೆ. ರಾಜ್ಕುಮಾರ್ ಮಕ್ಕಳಾಗಿರ್ಬೋದು ಬಂದು ನಮ್ಮಲ್ಲಿ ಸಿನಿಮಾ ನೋಡ್ಕೊಂಡು ಹೋಗ್ತಾರೆ ಕೂತ್ಕೊಂಡು. ಮೇಲ್ಗಡೆ ಒಂದು VIP ಬಾಕ್ಸ್ ಇದೆ ಆರ್ಟಿಸ್ಟ್ಗೋಸ್ಕರನೇ, ಅಲ್ಲಿ ಕುಂತು ಚಿತ್ರ ವೀಕ್ಷಣೆ ಮಾಡಿ ಹೋಗಿದ್ದಾರೆ. ಅದು ಅನಾಥಾಲಯದವರು ಜಾಗ, ಇದು ಲೀಸಿಗೆ ತೊಗೊಂಡಿದ್ವಿ, ಆಗ ಲೀಸ್ ಪೀರಿಯಡ್ ಎಲ್ಲ ಮುಗಿದಿದೆ,
ಅವರು ನಾವು ಬಿಡಲೇಬೇಕು, ನಾವೇನೋ ಬೇರೆ ಮಾಡ್ತಾಯಿದ್ದೀವಿ, ನಾವು ಚಿತ್ರಮಂದಿರ ಮಾತ್ರ ಬೇರೆ ಯಾರಿಗೂ ಕೊಡಲ್ಲ ಅಂತ ಆಶ್ವಾಸನ ಕೊಟ್ಟಮೇಲೆ ಆಯಿತು ಅಂತ ಬಿಟ್ಬಿಟ್ಟಿದ್ದೀವಿ. ಫರ್ದರ್ ಏನು ಚಿತ್ರಮಂದಿರಕ್ಕಂತೂ ಮಾಡಲ್ಲ ಅಂತ ಅವರು. ಬೇರೆ ಕಡೆ ಸಿಕ್ಕಿದ್ರೆ ನಾವು ಖಂಡಿತ ಮಾಡ್ತೀವಿ ಇದೇ ಹೆಸರಲ್ಲಿ. ನಮ್ಮ ಯಜಮಾನರು ಮಾಡ್ತಾರೆ, ಅವ್ರದ್ದು ಡಿ ಆರ್ ಸಿ ಥಿಯೇಟರ್ ಕೂಡ ಇದೆ, ರನ್ನಿಂಗಲ್ಲಿದೆ, ಅದು ಗೊತ್ತಲ್ಲ. 1924 ಆರಂಭವಾದ ಶಾಂತಲಾ ಚಿತ್ರಮಂದಿರ ಕನ್ನಡ ಸಿನಿಮಾ ರಂಗದ ಮೇರು ನಟರ ಚಿತ್ರಗಳನ್ನು ಪ್ರದರ್ಶನ ಮಾಡಿದ್ದ ಚಿತ್ರಮಂದಿರದಲ್ಲಿ ಅದೆಷ್ಟೋ ಚಿತ್ರಗಳು ಶತದಿನೋತ್ಸವ ಆಚರಿಸಿಕೊಂಡಿದೆ. ಇಲ್ಲಿನ ಉತ್ತಮ ವ್ಯವಸ್ಥೆಗೆ ಸಾರ್ವಜನಿಕರು ಸಾಕಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈ ಚಿತ್ರಮಂದಿರಕ್ಕೆ ಕುಡುಕರಿಗೆ ಅವಕಾಶವಿಲ್ಲದ್ದು ವಿಶೇಷವಾಗಿತ್ತು. ಮೈಸೂರಿಗೆ ಪ್ರವಾಸಕ್ಕೆ ಬಂದವರು ಅನೇಕರು ಶಾಂತಲಾ ಚಿತ್ರಮಂದಿರದಲ್ಲಿ ಒಂದು ಸಿನಿಮಾ ನೋಡಿ ಹೋಗಲೇಬೇಕು, ಹಾಗೆ ಬರುವಾಗಲೇ ಪ್ಲಾನ್ ಮಾಡಿಕೊಂಡಿರ್ತಿದ್ರು. ಇದೀಗ ಚಿತ್ರಮಂದಿರವನ್ನು ಕಾರಣಾಂತರಗಳಿಂದ ನಿಲ್ಲಿಸುತ್ತಿರುವುದು ಸಿನಿ ರಸಿಕರಿಗೆ ಆಘಾತಕಾರಿಯಾಗಿದೆ. ಎಂದೂ ಕೂಡ ಎಷ್ಟೇ ಜನಸಂದಣಿ ಇದ್ದರೂ ಪೊಲೀಸರನ್ನು ಬಳಸದೇ ಇರೋದು ಈ ಚಿತ್ರಮಂದಿರದ ಹೆಗ್ಗಳಿಕೆ. ನಾನಿಲ್ಲಿ ಶಾಂತಲಾ ಚಿತ್ರಮಂದಿರದಲ್ಲಿ ಸೂಪರ್ವೈಸರ್ ಆಗಿ 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈ 2 ವರ್ಷದಿಂದ ಹಿಂದೆ ನಾನು ಫೋಟೋಗ್ರಾಫರ್ ಆಗಿ, ನಮ್ಮದು ಸ್ಟುಡಿಯೋ ಇದೆ ಚಾಮರಾಜನಗರದಲ್ಲಿ, ಅಲ್ಲಿ ವರ್ಕ್ ಮಾಡಿ ನಾವು ನಡೆಸ್ತಾ ಇದ್ವಿ. ಜೊತೆಗೆ ಪ್ರಿನ್ಸಿಪಾಲ್ ಆಗಿ ನಾನು ರಿಟೈರ್ ಆದವನು. ದೇವರಾಜ್ ಸರ್ಗೆ ವಯಸ್ಸಾಯಿತು ಅನ್ನೋ ಕಾರಣಕ್ಕೆ ಅವರಿಗೆ ಇಲ್ಲಿದೆ ಅವರ ಅಧ್ಯಕ್ಷ, ಅವ್ರು ಯಾವ ರೀತಿ ಥಿಯೇಟರ್ ನಡೆಸ್ಕೊಂಬೋದ್ರು ಅದೇ ರೀತಿ ನಡೆಸ್ಕೊಳ್ಳೋದಕ್ಕೋಸ್ಕರವಾಗಿ ನನ್ನನ್ನು ಇಲ್ಲಿಗೆ ಕರೆಸಿದ್ರು. 2 ವರ್ಷದಿಂದ ನಾನು ಅವರಿಗೆ ಮಾಡಿ ಎಲ್ಲ ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿ ಏನು ಅಂತ ಹೇಳಿದ್ರೆ, ಓನರ್ ಆಗಲಿ, ಮ್ಯಾನೇಜರ್ ಆಗಲಿ, ಇಲ್ಲಿ ಸ್ಟಾಫ್ ಆಗಲಿ, ಎಲ್ಲ ಒಳ್ಳೆಯವರು. ಒಂದೇ ಮನೆ, ಒಂದೇ ಕುಟುಂಬ ಅನ್ನೋ ಥರದಲ್ಲಿ ನಾವೆಲ್ಲ ಇಲ್ಲಿ ಇದ್ದವರು. ಇಲ್ಲಿ ಲೇಡೀಸ್ಗೆ ಎಕ್ಸ್ಟ್ರಾಡಿನರಿ ಪ್ರಿಫರೆನ್ಸು, ಸಿಂಗಲ್ ಲೇಡಿ ಬಂದು ಪಿಕ್ಚರ್ ನೋಡಿದ್ರು ಇಲ್ಲಿ ಅವಕಾಶ ಚೆನ್ನಾಗಿದೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಭಾಳ ಖುಷಿಪಟ್ಬಾರ್ದು. ಇಲ್ಲಿ ಇನ್ನೂ ಒಂದು ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಪಿಕ್ಚರ್ ಬಂದ್ರೂ ಫಿಲಮ್ ಸ್ಟಾರ್ಟ್ ಆಗೋಕ್ಕೆ 10 ನಿಮಿಷ ಮುಂಚೆ ಬಂದ್ರೂ ನಮಗೆ ಟಿಕೆಟ್ ಸಿಗತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸು ಎಲ್ಲ ಆಡಿಯನ್ಸ್ಗೂ ಇತ್ತು. ಅದು ಇಲ್ಲಿ ಇಲ್ಲಿ ಇಲ್ಲಿವರೆಗೂ ಒಬ್ಬ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡಿಲ್ಲ, ಏನಿಲ್ಲ. ಹೀಗಾಗಿದೆ ಯಾಕೆಂದರೆ ಥಿಯೇಟ್ರು ಕ್ಲೋಸ್ ಆಗ್ತಾ ಇರೋದು, ಈ ಥರ ಕರ್ನಾಟಕದಲ್ಲಿ ಒಂದು ಇದರಲ್ಲಿ ಇಂಥ ಒಂದು ಒಳ್ಳೆಯ ಚಿತ್ರಮಂದಿರ ಮುಚ್ಚುತ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಭಾಳ ಸಂಕಟ ಆಗ್ತಾಯಿದೆ. ಇದನ್ನು ಯಾವ ರೀತಿ ನಮ್ಮ ಫ್ಯಾಮಿಲಿ ಮೆಂಬರಲ್ಲಿ ಒಬ್ಬರನ್ನ ನಾವು ಕಳ್ಕೊಂಡಿದ್ದೀವಿ ಅನ್ನೋ ಅಷ್ಟು ದುಃಖನೇ ನಮಗೆ ಬರ್ತಾಯಿದೆ ಸರ್. ಇನ್ನೇನು ಇಲ್ಲಿ ಮತ್ತೆ ಏನಂದರೆ ವಿಶೇಷತೆ ಅಂದರೆ, ಡ್ರಿಂಕ್ಸ್ ಮಾಡಿ ಬಂದವರಿಗೆ ಅಲೋ ಮಾಡ್ತಾ ಇರಲಿಲ್ಲ. ನಮ್ಮ ಸ್ಟಾಫು ಒಳಗಡೆ ಟಾರ್ಚ್ ಇಟ್ಕೊಂಡು ಓಡಾಡೋರು. ಯಾರು ಒಳಗಡೆ ಹೋಗಿ ಡ್ರಿಂಕ್ಸ್ ಮಾಡಿ, ಹೊರಗಡೆ ನಾವು ಚೆಕ್ ಮಾಡಿ ಕಳಿಸಿದ್ರು, ಒಳಗಡೆ ಹೋಗಿ ಡ್ರಿಂಕ್ಸ್ ಮಾಡಿದ್ರು ಇದೆ. ಈ ಕರೋನಾ ಸ್ಟಾರ್ಟ್ ಆಯಿತು ಅಂದಾಗ ಫಸ್ಟ್ ಸ್ಯಾನಿಟೈಸ್ ಮಾಡಿ ಒಳಗಡೆ ಬಿಡ್ತಾ ಇದ್ದಿದ್ದೆ ಏಕೈಕ ಥಿಯೇಟ್ರ್ ನಮ್ಮದೇ. ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಾವು, ಸ್ಯಾನಿಟೈಸ್ ಮಾಡಿ ಒಳಗಡೆ ಕಳಿಸ್ತಾ ಇದ್ವಿ. ಇದು ಈಗ ಚಿತ್ರಮಂದಿರ ಇತಿಹಾಸ ಪುಟ ಸೇರ್ತಾ ಇದೆ ಅಂತ ಹೇಳಿದ್ರೆ ಭಾಳ ಸಂಕಟ ಆಗುತ್ತೆ ಸರ್. ಮೈಸೂರಿನ ಚಾಮರಾಜ ಡಬಲ್ ರೋಡ್ ಬಳಿಯಲ್ಲಿನ ವೃತ್ತಕ್ಕೆ ಶಾಂತಲಾ ವೃತ್ತವೆಂದೇ ಕರೆಯಲಾಗ್ತಿತ್ತು. ಯಾವುದೋ ಕಾರಣಗಳಿಗಾಗಿ ಚಿತ್ರಮಂದಿರವನ್ನು ಮುಚ್ಚುತ್ತಿರೋದು ಬೇಸರವಾಗ್ತಿದೆ. ರಾಜ್ಯದಲ್ಲೇ ಮನೆ ಮಾತಾಗಿದ್ದ ಮೈಸೂರು ಶಾಂತಲಾ ಚಿತ್ರಮಂದಿರ ಬಹುಮುಖ್ಯವಾಗಿ ಶಿಸ್ತಿಗೆ ಮತ್ತು ಉತ್ತಮ ವ್ಯವಸ್ಥೆಗೆ ಹೆಸರಾಗಿತ್ತು. ನಾವು ಹಳ್ಳಿಯಿಂದಲೂ ಕುಟುಂಬ ಸಮೇತವಾಗಿ ಇಲ್ಲಿಗೆ ಬಂದು ಸಿನಿಮಾ ನೋಡ್ತಿದ್ವು. ಈಗ ಬೇಸರವಾಗ್ತಿದೆ, ಚಿತ್ರಮಂದಿರ ಮುಚ್ಚುತ್ತಿರೋದನ್ನು ನಂಬಲು ಆಗುತ್ತಿಲ್ಲ ಅಂತಾರೆ ಸಿನಿ ರಸಿಕರು. ಮತ್ತೇನು ಮೈಸೂರಿನಲ್ಲಿ ಶಾಂತಲಾ ಥಿಯೇಟ್ರ್ ಅಂತ ಏನೇ ಇತ್ತು ಇದು ಕ್ಲೋಸ್ ಆಗ್ತಾಯಿದೆ. ಇದನ್ನು ನಾವು ಅದು ಕೇಳೋಕ್ಕೆ ಒಂಥರ ತುಂಬ ಬೇಜಾರು ಕೂಡ ಆಗ್ತಾಯಿದೆ. ಇದು ಕ್ಲೋಸ್ ಆಗಬಾರ್ದಿತ್ತು, ಯಾಕಂದರೆ ಇದು ತುಂಬ ದಿನದಿಂದ ಸುಮಾರು 46-47 ವರ್ಷದಿಂದ ಇದ್ದಂಥ ಹಳೆಯ ಥಿಯೇಟ್ರ್ ಆದ್ರೂ ಅವತ್ತಿನ ಇದರಲ್ಲೇ ತುಂಬ ಆಧುನೀಕರಿಸಿದರು. ಈ ಥರ ಥಿಯೇಟ್ರು ಉಳಿಸ್ಕೋಬೇಕಿತ್ತು ನಾವು. ಮೈಸೂರು ಸಾಂಸ್ಕೃತಿಕ ನಗರ ಅಂತ ಅಂದರೆ ಈ ಚಿತ್ರಮಂದಿರಗಳು, ಕಲಾಮಂದಿರಗಳು ಇವೆಲ್ಲ ಇರಬೇಕಿತ್ತು. ಬಟ್ ಏನು ಕಾರಣ ಅಂದರೆ ಅದು ನಮ್ಗೆ ಗೊತ್ತಿಲ್ಲ, ಅದು ಅವ್ರ ಮಟ್ಟದಲ್ಲಿದೆ, ಅದು ನಮಗೆ ಅವೆಲ್ಲ ನಮ್ಗೆ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿದ್ದಂಥ ಥಿಯೇಟ್ರ್ ನಾವು ಕಳ್ಕೊತಾ ಇದ್ದೀವಿ ಅಂದರೆ ನಮಗೆ ತುಂಬಾ ಬೇಜಾರಾಗ್ತಾಯಿದೆ. ನಾನೊಬ್ಬನೇ ಅಲ್ಲ, ನಮ್ಮ ಚಲನಚಿತ್ರ ರಸಿಕರು ಆಮೇಲೆ ಫಿಲಮ್ ಹೀರೋಸ್ಗಳು ಇದ್ದಾರೆ, ಅವರೆಲ್ಲರಿಗೂ ತುಂಬ ಬೇಜಾರೇ. ಇದು ತುಂಬ ಅವಾರ್ಡ್ ಪಡೆದಂಥ ಥಿಯೇಟ್ರ್ ಇದು, ಇವತ್ತು ಇದೇನು ಹೋಗ್ತಾಯಿದೆ, ಅದು ನಮಗೆ ತುಂಬ ಬೇಜಾರೇ ಆಗ್ತಾಯಿದೆ. ಹೋಗ್ಬಾರ್ದಿತ್ತು ಅನ್ನಿಸ್ತೈತೆ ನಮಗೆ. ಈ ಮೇಂಟೆನೆನ್ಸಲ್ಲಿ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಿದ್ರು. ಇಲ್ಲಿ ಬಂದು ಟಿಕೆಟ್ ತೊಗೋಬೇಕಾದ್ರೆ ಬ್ಲ್ಯಾಕಲ್ಲಿ ಕೊಡೋದು ಅಥವಾ ಇನ್ನೇನು ಕಿರಿಕ್ಗಳು ಇದು ಅವೆಲ್ಲ ಏನು ಇರಲಿಲ್ಲ. ಕ್ಲೀನಾಗಿ ಸಾಲಾಗಲೇ ಬರ್ತಿದ್ವಿ. ಫ್ಯಾಮಿಲಿಗಳಂತೂ ಬರ್ತಿದ್ದಾಗಂತೂ ತುಂಬ ನೀಟಾಗಿ ಮೇಂಟೆನೆನ್ಸ್ ಇತ್ತು. ಯಾವುದೇ ಪ್ರೊಟೆಕ್ಷನ್ ಇಲ್ಲದೇ ಆರಾಮಾಗಿ ನಮ್ಮ ಮನೆ ನಮ್ಮ ಥರನೇ ಬಿದ್ದು ಆರಾಮಾಗಿ ಬಂದು ಫ್ರೀಯಾಗಿ ನೋಡ್ಕೊಂಡು ಆರಾಮಾಗಿ ಹೋಗ್ತಾಯಿದ್ವಿ. ಯಾವುದೇ ಏನು ತೊಂದರೆ ಆಗದಂತೆ ಸೇಫ್ಟಿ ಕೊಡ್ತಾಯಿದ್ರು ಫ್ಯಾಮಿಲಿಗಳಿಗೆ, ಅದು ತುಂಬ ಖುಷಿ ಆಗ್ತಿತ್ತು. ಆಮೇಲೆ ಕ್ಲೀನಿಂಗ್ಸಲ್ಲೂ ಅಷ್ಟೇ, ಸೀಟ್ಗಳಾಗಲಿ ಆಮೇಲೆ ಅವರು ಎಲ್ಲ ಪ್ರೊಟೆಕ್ಷನ್ ಮಾಡ್ತಿರಲ್ಲ ಅದೆಲ್ಲ ತುಂಬ ಚೆನ್ನಾಗಿತ್ತು. ಸೌಂಡ್ ಎಫೆಕ್ಟ್ ಆಗಲಿ, ಲೈಟ್ ಪ್ರೊಜೆಕ್ಷನ್ ಆಗಲಿ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಇವತ್ತು ಏನು ಕಳ್ಕೊತಾ ಇದ್ದೀವಿ ನಾವು, ಮೈಸೂರು ಶಾಂತಲಾ ಥಿಯೇಟ್ರ್ ಅಂದರೆ ತುಂಬ ಹೆಸರುವಾಸಿ ಆದಂಥದ್ದು. ಇವತ್ತು ಅದನ್ನು ನಾವು ಕಳ್ಕೊತಾ ಇದ್ದೀವಿ,
ಅನ್ನೋದನ್ನ ಆ ವರ್ಡೇ ನಮಗೆ ಬತ್ತು ಅಂದರೆ ಅದು ಹೌದಾ ಅಂತ ನಮಗೆ ಅನಿಸುತ್ತೆ. ಬಟ್ ಅದು ಏನು ನೋಡೋಣ ಮುಂದೆ ಏನಾಗುತ್ತೆ ಅಂತ. ಬಟ್ ಒಟ್ಟಾರೆ ಕಳೆದ 46 ವರ್ಷಗಳ ಕಾಲ ಚಿತ್ರ ಪ್ರದರ್ಶನ ನೀಡಿದ ಶಾಂತಲಾ ಚಿತ್ರಮಂದಿರ ತನ್ನ ಜಾಗವನ್ನು ಮೂಲ ಮಾಲೀಕತ್ವಕ್ಕೆ ಬಿಟ್ಟುಕೊಡುತ್ತಿರುವುದರಿಂದ ಸಹಜವಾಗಿ ಮುಚ್ಚುವಂತಾಗಿದೆ. ಸಾವಿರಾರು ಚಿತ್ರಗಳನ್ನು ಪ್ರದರ್ಶನ ಮಾಡಿದ್ದ ಶಾಂತಲಾ ಚಿತ್ರಮಂದಿರ ಮುಚ್ಚುತ್ತಿರುವುದು ಮೈಸೂರಿಗರಿಗೆ ಬೇಸರ ತರಿಸಿದೆ. ಅದೇನೇ ಇರಲಿ, 46 ವರ್ಷಗಳ ತನ್ನ ಪ್ರದರ್ಶನ ನಿಲ್ಲಿಸುತ್ತಿರುವ ಶಾಂತಲೆ ನಿನ್ನು